ಜಿ ಶಿವಂ ವಾಸ್ತು ಅನ್ನೋ ಸಮಯ ಹಿಂದೊಮ್ಮೆ ಹೇಳ್ತಾ ಇದ್ರಿ ಎಲ್ಲೆಲ್ಲಿ ನಿವೇಶನಗಳನ್ನ ಮಾಡಬಾರ್ದು ಅಂತ ಕೆರೆ ಬತ್ತ ಹೋಗಿರೋ ಜಾಗದಲ್ಲಿ ಹುತ್ತುಗಳಿದ್ದಂತಹ ಜಾಗದಲ್ಲಿ ಮುನೇಶ್ವರನ ವಾಸ ಸ್ಥಳಗಳಲ್ಲಿ ಅಂದ್ರೆ ಒಂದು ರೀತಿ ಪ್ರಕೃತಿಯ ವಿರುದ್ಧವಾಗಿ ನಾವು ಹೋಗ್ಲೇಬಾರ್ದು ಅಲ್ಲೇನಾದ್ರೂ ನಾವು ಮನೆ ಕಟ್ಟಿದ್ರು ಕೂಡ ಸುಖ ನೆಮ್ಮದಿ ಶಾಂತಿ ಇರೋದಿಲ್ಲ ಅಂತ ಹೇಳ್ತಿದ್ರಿ ನಿಜಮ್ಮ ಇದು ಸತ್ಯ ಅನ್ನೋದಕ್ಕೆ ಸತ್ಯಾನು ಸತ್ಯ ಇದಕ್ಕಿಂತ ಪ್ರಮಾಣ ಸತ್ಯ ಅಂದ್ರೆ ನೀವು ಪ್ರಮಾಣಿಸಿ ಅನುಭವ ಪಟ್ಟೇ ನೋಡ್ಬೇಕಾಗತ್ತೆ ಮೊದಲು ಶಿವನ್ ಸ್ವಾಗತ ಮಾಡೋಣ ಮತ್ತಷ್ಟು ವಿಚಾರ ಮಾಡೋಣ ಬನ್ನಿ ವೀಕ್ಷಕರೇ ಭಾಳ ಸಂತೋಷ ಎಲ್ಲ ವೀಕ್ಷಕರಿಗೆ ಮನೆ ನಿವೇಶನಗಳನ್ನು ಎಲ್ಲೆಲ್ಲಿ ಮಾಡಬಾರ್ದು ಎಲ್ಲೆಲ್ಲಿ ಮಾಡಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ತಾ ಬರೋ ಸಮಯದಲ್ಲಿ ನಾವು ಏನು ಹೇಳ್ತೀವಿ ಅಕಸ್ಮಾತ್ ಪೂರ್ವಿಕರು ಯಾವುದಾದ್ರೂ ಒಂದು ಅರಳಿ ಮರ ಆಲ್ದ ಮರ ಇದನ್ನೆಲ್ಲ ಮುರ್ದಾಕಿ ಮನೆಗಳನ್ನು ಕಟ್ಟೋದಾಗಲಿ ಅಥವಾ ಮುನೀಶ್ವರ ವಾಸ ಮಾಡದ ಜಾಗವನ್ನಾಗಲಿ ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮುನೀಶ್ವರ ಎಲ್ಲಿರ್ತಾನೋ ಕಲ್ಲಲ್ಲಿ ಇವರು ಸುಮ್ಮನೆ ಪೂಜೆ ಮಾಡ್ತಿರ್ತಾರೆ ಅನ್ಕೊತೀರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ದೇವರ ವಿಗ್ರಹವನ್ನು ಮಾಡಿ ದೇವಸ್ಥಾನದ ಮುಂದೆ ನಾವು ಯಾವ ಕಾಲಕ್ಕೂ ಬದುಕಲಾರರು ಅಂದರೆ ಶಿವನ ಮುಂದೆ ಬದುಕಲ್ಲ ವಿಷ್ಣು ಹಿಂದೆ ಬದುಕಲ್ಲ ಅಂತೀವಿ ಅಂದರೆ ಮನೆ ಮುಂದೆ ಅಕಸ್ಮಾತ್ ಯಾವುದೋ ದೇವಸ್ಥಾನ ಈಶ್ವರನ ಸಂಬಂಧಪಟ್ಟಿರೋದು ಹಾವಿಗೆ ಸಂಬಂಧಪಟ್ಟಿರೋದು ಏನಾದರೂ ಇದ್ದರೆ ವೀರಭದ್ರ ಕಾಳಭೈರವ ನಂದೀಶ್ವರ ನಂದಿ ಅಥವಾ ಈಶ್ವರ ಈ ರೀತಿ ಇದ್ದರೆ ಖಂಡಿತ ಜೀವನಾಪೂರ್ತಿ ಉದ್ಧಾರ ಆಗಲ್ಲ ಅವನ ಫ್ಯಾಮಿಲಿ ಗಣಪತಿ ದೇವಿ ದುರ್ಗಾ ಈ ಥರದ ಯಾವುದೇ ದೇವಸ್ಥಾನವಾಗಲಿ ಮುಂದೆ ಬದುಕೋಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಮಹಾವಿಷ್ಣು ಕೃಷ್ಣ ರಾಮ ಮನೆ ಪಕ್ಕದಲ್ಲೋ ಅಥವಾ ಹಿಂದುಗಡೆನೋ ಪ್ರಾಕಾರದಲ್ಲೋ ಅವರು ಅಟ್ಯಾಚ್ ಆಗಿರ್ತಕ್ಕಂಥ ಗೋಡೆ ಪಕ್ಕದಲ್ಲೋ ಒಂದು ನಿವೇಶನ ನಿಮ್ಮದಿತ್ತು ಅಂದರೆ ಖಂಡಿತವಾಗಲೂ ಮನೆಗಳು ಕಟ್ಕೋಬೇಡಿ ಅಂತ ಹೇಳ್ತೀನಿ ಅಲ್ಲಿ ಜೀವನ್ ಪರ್ಯಂತ ಮಾಯೆ ಅಂತೀವಿ ಅಂದರೆ ನಮಗೆಲ್ಲ ಸಿಗೋದು ಸುಳ್ಳು 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 ಅಂದರೆ ಫಾರ್ ಎಕ್ಸಾಂಪಲ್ ಮದುವೆ ಆಗುತ್ತೆ ಒಳ್ಳೆ ಹುಡುಗ ಅಂತ ಬಂದಿರ್ತಾನೆ ಆ ಮನೇಲಿ ಅಕಸ್ಮಾತ್ ಅಳಿಯ ಸಿಗಬೇಕಾದ್ರೆ ಅಥವಾ ಯಾವ ಕಾಲಕ್ಕೂ ಒಂದು ಒಳ್ಳೆ ಹುಡುಗ ಸಿಗಬೇಕಾದ್ರೆ ಬರೀ ಸುಳ್ಳು ಜಾತಕ ಸುಳ್ಳು ಕೊಟ್ಕೊಂಡ್ಬರೋದು ಹುಡುಗಿ ಮನೇಲೆ ಇರ್ಬಿಡೋದು ಗಂಡ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅನ್ನೋದು ನೋಡ್ಕೊಳ್ಳದೇ ಇರತಕ್ಕಂಥದ್ದು ಅಂದರೆ ಎಲ್ಲವೂ ಮಾಯಾ ರೀತಿಯಲ್ಲಿ ಆ ಮನೇಲಿ ನಡೆಯುತ್ತೆ ನಮಗೆ ಗೊತ್ತಿಲ್ಲ ನಡೆಯುತ್ತೆ ಈ ಮನೇಲಿ ಯಾವಾಗಲೂ ಸಂತೃಪ್ತಿ ಅಪ್ಪ ಸಮೃದ್ಧಿಯಾಗಿರುತ್ತೆ ಅನ್ಕೊತೀವಿ ಆ ಮನೇಲಿ ಒಂದು ಅಗ್ಳು ಕೂಡ ನಾವು ಊಟ ಮಾಡೋಕ್ಕೂ ಕಷ್ಟ ದರಿದ್ರ ಅಷ್ಟಿರುತ್ತೆ ಆ ಮನೇಲಿ ಅಂಥ ಮನೆಗಳಾಗ್ಬಿಡುತ್ತೆ ಆಮೇಲೆ ಮುನೀಶ್ವರನ ಜಾಗಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವಿಗ್ರಹ ನಾನು ಹೇಳ್ತಾ ಇದ್ದಾಗ ವಿಗ್ರಹ ದೇವಸ್ಥಾನಗಳಿದ್ದರೆ ಅದಕ್ಕಿಂತ ಪವರ್ಫುಲ್ಲು ಒಂದು ಕಿಟಕಿ ಸಾಧಾರಣ ಒಂದು ಕಲ್ಲಿಟ್ಟಿರ್ತಾರೆ ತಿಳ್ಕೊಳ್ಳಿ ದಕ್ಷಿಣ ಕನ್ನಡ ಮಂಗಳೂರು ಪ್ರಾಂತ ಇವರೆಲ್ಲ ಭೂತಗಳು ಅಂತ ಹೇಳಿ ಒಂದು ಕಲ್ಲುಗಳನ್ನಿಟ್ಟಿರ್ತಾರೆ ಅಥವಾ ಕಾಡಲ್ಲಿರ್ತಕ್ಕಂಥವರು ಅಥವಾ ಬುದ್ಧಿಜೀವಿಗಳಲ್ಲದೇ ಇರ್ತಕ್ಕಂಥವರು ಸಾಧಾರಣವಾಗಿ ಮುಗ್ಧ ಜನಗಳು ಹಳ್ಳಿ ಕಡೆ ರೈತರು ಅವರು ಇವರು ಇದ್ದರೆ ಮುನೀನ್ ಮಾಡ್ತಾ ಇದ್ದೀವಿ ನಾವು ಆ ಮುನಿ ಮಾಡೋದು ಹೇಗೆ ಮುನೀಶ್ವರ ಅಂತ ಒಂದು ದೊಡ್ಡ ಕಲ್ಲು ಇಟ್ಟಿರ್ತಾರೆ ಸಪ್ತಮಾತ್ರಿಕ ಅಂತ ಏಳು ಕಲ್ಲು ಇಟ್ಟಿರ್ತಾರೆ ಪೂಜೆ ಮಾಡ್ತಿರ್ತಾರೆ ಆ ಏಳು ಕಲ್ಲುಗಳು ಇಟಿಕೆಗಳಾಗಿರುತ್ತೆ ಒಂದು ಕಲ್ಲಾಗಿರುತ್ತೆ ತ್ರಿಕೋಣಾಕಾರದಲ್ಲಿ ಭಗವಂತನ ಎಲ್ಲರೂ ನೋಡಿ ಹಳ್ಳಿ ಕಡೆ ಎಲ್ಲೇ ಹೋಗಿ ನೋಡಿ ತ್ರಿಕೋಣಾಕಾರದಲ್ಲೇ ಒಂದು ಕಲ್ಲನ್ನು ತೊಗೊಂಡು ಅದನ್ನು ಆಯ್ಕೆ ಮಾಡ್ತಾರೆ ಅಂಥ ಜಾಗಗಳಲ್ಲಿ ಮುನಿ ಸಂಚಾರ ನಿಜವಾಗ್ಲೂ ಇರುತ್ತೆ ಬಹಳಷ್ಟು ಪ್ರಭಾವಶಾಲಿಯಾಗಿರುತ್ತೆ ಇಲ್ಲಿ ಅಕಸ್ಮಾತ್ ನೀವು ನಿವೇಶನವನ್ನು ಕಟ್ಕೊಳ್ಳೋದು ಎಲ್ಲ ದೂರದಲ್ಲಿದೆ ಒಂದು ಲೋಡ್ ಲೇಔಟು ಅಲ್ಲಿ ಮನೀಶ್ವರ ಮುನೀಶ್ವರ್ ನಮ್ಮ ಹತ್ರ ಇಲ್ಲ ಅಂದ್ಕೊತೀರ ಆದರೆ ಅವನು ಓಡಾಡೋ ಜಾಗ ಸುಮಾರು ಎರಡೂವರೆ ಕಿಲೋಮೀಟ್ರ್ ದೂರದಲ್ಲಿ ಅವನು ಓಡಾಡ್ತಾನೆ ಎಷ್ಟೇ ಎರಡೂವರೆ ಕಿಲೋಮೀಟ್ರ್ ರೇಡಿಯಸ್ಸಲ್ಲಿ ಓಡಾಡ್ತಾನೆ ಆ ಸ್ಥಳದಿಂದ ಅವನು ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅವನು ಎಲ್ಲೆಲ್ಲಿ ನಡ್ಕೊಂಡು ಹೋಗ್ತಾನೆ ನಿಮಗೆ ಗೊತ್ತಿರಲ್ಲ ಸರಿಯಾಗಿ ಗಮನಿಸ್ ನೋಡಿದ್ರೆ ಎಲ್ಲೆಲ್ಲಿ ಆಲ್ದ ಮರಗಳು ತನಗೆ ತಾನಾಗೆ ಬೆಳ್ಕೊಂಡು ಹೋಗುತ್ತೆ ಎಲ್ಲೆಲ್ಲಿ ಬೆಟ್ಟದ ನಲ್ಲಿ ತನಗೆ ತಾನಾಗೆ ಬೆಳ್ಕೊಂಡು ಹೋಗುತ್ತೆ ಎಲ್ಲೆಲ್ಲಿ ಬೇವಿನ ಮರಗಳು ತನಗೆ ತಾನಾಗೆ ಬೆಳ್ಕೊಂಡು ಹೋಗುತ್ತೆ ಯಾರು ಗಿಡಗಳು ಹಾಕಿರಲ್ಲ ಇದು ಆ ಜಾಗಗಳಲ್ಲಿ ಅವ್ನು ನಡ್ಕೊಂಡು ಹೋಗೋ ಜಾಗ ದೂರದಲ್ಲಿ ಅಲ್ಲಿರುತ್ತೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ಅಲ್ಲಿರುತ್ತೆ ಇನ್ನೊಂದು ಸ್ವಲ್ಪ ದೂರದಲ್ಲಿರುತ್ತೆ ಹಾಗೆ ಒಂದೊಂದಾಗಿ ನಡ್ಕೊಂಡು ಹೋಗೋ ದಾರಿಯಲ್ಲಿ ಆಲ್ದ ಮರ ಬೆಳೆದಿರುತ್ತೆ ಬೇವಿನ ಮರ ಬೆಳೆಯುತ್ತೆ ಬೆಟ್ಟದ ಕಾಯಿ ಬೀಳುತ್ತೆ ಅದೇ ರೀತಿಯಾಗಿ ಬಿಳಿ ಎಕ್ಕದ ಗಿಡಗಳು ತಾನಾಗೇ ಬಂದಿರೋ ಸಾಲು ಕಾಣುತ್ತೆ ಇದು ಸತ್ಯ 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 ಅವನು ನಡ್ಕೊಂಡು ಹೋಗೋ ಜಾಗಗಳಿದೆಲ್ಲ ಅಂಥ ಸ್ಥಳದಲ್ಲಿ ಏನು ಹೇಳ್ತೀವಿ ದಯವಿಟ್ಟು ನಿವೇಶನಗಳನ್ನಾಗಲಿ ತೊಗೊಳ್ಳೋದಾಗಲಿ ಮನೆಗಳಿಗೆ ಕೊಂಡೊರೋದಾಗಲಿ ಮಾಡಬೇಡಿ ಇವತ್ತೊಂದು ದಿವಸ ಸತ್ಯನ ನೋಡಬೇಕು ಅಂದರೆ ನಮ್ಮ ಮನೆ ಆಶ್ರಮದ ಹತ್ರ ಬಂದರೆ ಸಾಕು ನೀವು ಅಲ್ಲಿ ನೋಡಿದ್ರೆ ಸಾಕು ಎಷ್ಟೋ ದೊಡ್ಡ ಸತ್ಯ ಇವತ್ತು ನಾಗಮುನೀಶ್ವರನ ದೇವಸ್ಥಾನ ಮುನಿಯಮ್ಮ ನಾಗಮುನೀಶ್ವರ ಅಂದರೆ ಅವಳು ಮುನಿಯಮ್ಮ ನಾಗಮುನೀಶ್ವರ ಹೊಳೆ ರಸಿಪುರ ಹತ್ರ ಹೋಗಿ ನಿಮಗೆ ಇನ್ನೊಂದು ವಿಚಾರ ತಿಳಿಸ್ಕೊಡ್ತೀನಿ ಆ ಮಕ್ಕಳ ಕೈಯಲ್ಲಿ ಮಾಡಿಸಿದ್ರೆ ಈ ಪೂಜೆಯನ್ನು ನಿಜವಾಗ್ಲೂ ಮಕ್ಕಳನ್ನ ಕಾಪಾಡೋ ದೇವ್ರೆ ಸಾಕ್ಷಾತ್ ಮುನೀಶ್ವರ ನಿಮಗೆಲ್ಲರಿಗೂ ಗೊತ್ತಿಲ್ಲ ಕೆಲವರು ಏನು ಅಂದರೆ ನಾನ್ ವೆಜ್ ಮಾಡಿಬಿಡ್ತಾರೆ ತಪ್ಪಿದು ಯಾವ ಕಾಲಕ್ಕೂ ಮುನೀಶ್ವರ ನಾನ್ ವೆಜ್ ಮಾಡೋದಾಗಲಿ ಕೋಳಿನ ಕುಯ್ಯೋದಾಗಲಿ ಕುರಿನ ಕುಯ್ಯೋದಾಗಲಿ ಬಲಿನ ಕೊಡೋದಾಗ್ಲಿ ಇದುವರೆ ತಗ ಕೇಳಿಲ್ಲ ಆದರೆ ಅವನೇನು ಹೇಳ್ತಾನೆ ಒಂದೇ ಹೇಳ್ತಾನೆ ನಾನು ಬೆಳಗಿನ ಜಾವ ಓಡಾಡಬೇಕಾದ್ರೆ ಬೆಳಗಿನ ಜಾವ ಅಂದರೆ ಎಷ್ಟು ಗಂಟೆಗೆ ಅವನು ಸುಮಾರು ಎರಡೂವರೆಯಿಂದ ನಾಲ್ಕು ಗಂಟೆ ಸಮಯದಲ್ಲಿ ಓಡಾಡ್ತಾನೆ ಮಠಮಠ ಮಧ್ಯಾಹ್ನದಲ್ಲಿ ಹನ್ನೊಂದು ಕಾಲಿಂದ ಒಂದೂವರೆ ಎರಡು ಗಂಟೆ ಒಳಗೆ ಓಡಾಡ್ತಾನೆ ಆ ಸಮಯ ಇಲ್ಲದರೆ ಸಾಯಂ ಕಾಲದಲ್ಲಿ ಸೂರ್ಯ ಇನ್ನೇನು ಮುಳುಗಬೇಕು ಅಂದಾಗ ನಾಲ್ಕು ಕಾಲಿಂದ ಐದೂವರೆ ಸಮಯದಲ್ಲಿ ಗೋಧುಳಿಗೆ ಮೊದಲು ಓಡಾಡ್ತಾನೆ ಅದನ್ನು ಬಿಟ್ಟರೆ ಮತ್ತೆ ಮಧ್ಯರಾತ್ರಿ ಸಮಯದಲ್ಲಿ ಓಡಾಡ್ತಾನೆ ಈ ಓಡಾಡೋ ಸಮಯದಲ್ಲಿ ಅಡ್ಡ ಏನಾದರೂ ಯಾರಾದರೂ ಸಿಕ್ಕಿದ್ರು ಅಡ್ಡ ಯಾವುದಾದ್ರೂ ಮನೆಗಳಿತ್ತು ಅಡ್ಡ ಯಾವುದಾದ್ರು ನಿವೇಶನಗಳಿತ್ತು ಗೊತ್ತಿಲ್ಲದೆ ಗೊತ್ತಿಲ್ಲದೆ ನಿಮ್ಮ ಹೆಸರಲ್ಲಿ ಅಕಸ್ಮಾತ್ ರಿಜಿಸ್ಟರ್ ಆಗಿತ್ತು ನೀವು ಅನ್ಕೊಂತೀರ ಎಲ್ಲ ಸೈಟ್ ಖಾಲಿಯಾಗಿ ಬಿದ್ದಿದೆ ಅಷ್ಟೇ ನನ್ನ ಮಗಳು ಯಾಕೆ ಹಿಂಗಾಗ್ತಾ ಇದೆ ನನ್ನ ಮಗಳಿಗೆ ಚೆನ್ನಾಗಿ ಓದ್ತಾ ಇದ್ಲು ಇದಕ್ಕಿದ್ದಾಗೆ ಒಂಥರ ಮೂಚಿಸುವಾಗ ಥರ ಬರ್ತಾ ಇದೆ ಅವನು ಓಡಾಡ್ತಾನೆ ಆ ಓಡಾಡ್ತಿರೋದು ಯಾರೋ ನಿಮ್ಮ ಹೆಂಡತಿ ಹೆಸರಲ್ಲಿರುತ್ತೆ ನಿಮ್ಮ ಹೆಂಡತಿ ನಕ್ಷತ್ರ ಯಾವುದೋ ಮಗಳಿಗೆ ವಿಪತ್ತು ತಾರೆಯಲ್ಲಿರ್ತಕ್ಕಂಥ ನಕ್ಷತ್ರ ಎಫೆಕ್ಟ್ ಹೊಡಿತಾ ಇರುತ್ತೆ ತಂದೆ ನಕ್ಷತ್ರ ಯಾವುದು ತಂದೆಯಾಗಿರ್ತಕ್ಕಂಥ ಎಫೆಕ್ಟ್ ನಕ್ಷತ್ರ ಮಗನಿಗಿರ್ಬೋದು ಆ ಮಗನಿಗೆ ರಾಹು ನೀಚನಾಗಿರ್ತಾರೆ ಓಡಾಡ್ತಿರೋದು ಗಾಳಿ ಅಂದರೆ ಮುನೀಶ್ವರ ಗಾಳಿ ಸಂಚಾರದಲ್ಲಿರೋದ್ರಿಂದ ಅದು ಮನೆಗೆ ಎಫೆಕ್ಟ್ ಬರುತ್ತೆ ಇದಕ್ಕೆ ಹೇಳೋದು ದಯವಿಟ್ಟು ಈ ಶಿವಂ ವಾಸ್ತುವಲ್ಲಿ ಹೇಳ್ತಕ್ಕಂಥ ಭತ್ತಿ ಒಂದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇದು ಯಾವುದೇ ಆಟಗಳಾಗಲಿ ಯಾವುದೇ ಒಂದು ತಮಾಷೆಗಾಗಲಿ ಅಥವಾ ಯಾವುದೋ ಹಾಸ್ಯಾತ್ಪದ ಅದರ ಮೊದಲನೇ ನಿವೇಶನ ನೀವು ತೊಗೊಂಡಿರ್ತಕ್ಕಂಥ ಸ್ಥಳಗಳಲ್ಲಿ ಅಕಸ್ಮಾತ್ ಲೋಪದೋಷಗಳು ನೀವು ಇಲ್ಲಿ ಸಿಟಿಲಿ ಇರ್ತೀರಾ ಎಲ್ಲೋ ತೆಗೆದುಹಾಕಿರ್ತೀರ ಒಂದು ಸೈಟ್ ಅಕಸ್ಮಾತ್ ಲಾಟ್ರಿಲಿ ಬಂತು ಅಂತೀರಾ ಆ ಲಾಟ್ರಿ ಟಿಕೆಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತಾ ಇದ್ದೆ ಲೋನ್ ಬಂತು ಅವರು ಸೈಟ್ ಕೊಟ್ರು ಹೋಗಿ ನೋಡ್ಕೊಂಬರ್ಬೇಕು ನೀವು ಪರಿಶೀಲನೆ ಮಾಡಬೇಕು ಅದನ್ನ ಅಕಸ್ಮಾತ್ ಅದು ಮುನೀಶ್ವರ ಪಕ್ಕನೋ ಚೌಡೇಶ್ವರಿ ಪಕ್ಕನೋ ಗ್ರಾಮ ದೇವತೆ ಯಾವ್ದೋ ಹಳೆ ದೇವಸ್ಥಾನ ಹೂತೋಗಿರೋ ಜಾಗದಲ್ಲಿ ಪಕ್ಕದಲ್ಲೋ ಹಳೆ ಕೆರೆ ಪಕ್ಕದಲ್ಲೋ ಅಥವಾ ಹಾಳು ಮಂಟಪದ ಪಕ್ಕದಲ್ಲೋ ಬಿದ್ದಿತ್ತು ಅಂದ್ರೆ ನೀವು ಇಲ್ಲ ಫಾರಿನ್ ಅಲ್ಲ ದೇಶ ವಿದೇಶ ಅಲ್ಲ ಪ್ರಪಂಚ ಬಿಟ್ಟು ಆಚೆ ಹೋದ್ರು ಬಿಡಲ್ಲ ನಿಮ್ಮನ್ನು ವಂಶ ವಂಶ ಕಾಲಕ್ಕೂ ಅದು ಯಾವತ್ತೂ ವೃಣ ಅದಕ್ಕೋಸ್ಕರ ದಯವಿಟ್ಟು ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ ಮುನೀಶ್ವರನ ಹತ್ರ ಹಾವತ್ರ ನಾಗದೇವತೆಗಳ ಹತ್ರ ಸಿದ್ಧ ಹತ್ರ ಶಾಸನಗಳ ಹತ್ರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತಿನ ಸಹ ಬೆಂಗಳೂರು ಸುತ್ತಮುತ್ತಲು ನಾನೇ ಹನ್ನೊಂದು ಗ್ರಾಮಗಳನ್ನು ಕಂಡು ಹಿಡಿದಿದ್ದೀನಿ ಆ ಹನ್ನೊಂದು ಗ್ರಾಮಗಳನ್ನು ಅಜ್ಞಾತವಾಸ ಮಾಡಿರಬೇಕಾದ ಶ್ರೀಕೃಷ್ಣ ರಹಸ್ಯ ನಿಮಗೆಲ್ಲ ಹೇಳಿದ್ದೆ ಒಂದು ಕಾರ್ಯಕ್ರಮ ಕೂಡ ನಡೆಸ್ಕೊಟ್ಟೆ ಅದನ್ನು ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟಿದ್ವಿ ಅದನ್ನು ಕೂಡ ಸೀರಿಯಸ್ ಆಗಿ ನಿಮಗೆಲ್ಲ ತೋರಿಸ್ಕೊಡ್ತಿದ್ದೀನಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕ್ಷಿರೂಪವಾಗಿ ಇವತ್ತಿಗೂ ಜೀವಂತವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನು ಆವತ್ತು ಅಜ್ಞಾತವಾಸವನ್ನು ಒಂದು ವರ್ಷದ ಕಾಲ ಏನು ಅವರು ವನವಾಸಕ್ಕೆ ಹೋಗಿದ್ದರು ಪಾಂಡವರು ಅವರೆಲ್ಲ ಓಡಾಡಿರೋ ಜಾಗಗಳು ಇವತ್ತು ಅಲ್ಲಲ್ಲೇ ಹಾಳ್ಮಟಪ ಅಲ್ಲಲ್ಲೇ ದೇವಸ್ಥಾನ ಅವರು ಪೂಜೆ ಮಾಡ್ತಕ್ಕಂಥ ಕುಲದೇವರುಗಳು ಅವರ ನಂತರ ಚೋಳರು ಶಾಸನ ಮಾಡಿರ್ತಕ್ಕಂಥ ಸ್ಥಳಗಳನ್ನ ಇವತ್ತೂ ಯಾವ ಕೈಯಲ್ಲೂ ಜೀವಂತವಾಗಿ ಬದುಕ ಸಾಧ್ಯವಾಗಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಿವೇಶನಗಳನ್ನ ನೀವು ಸುಮ್ಮನೆ ಕಟ್ಕೊಂಡಿರ್ತೀರಾ ಫ್ಯಾಕ್ಟರಿಗಳನ್ನ ಸುಮ್ನೆ ಮಾಡ್ಕೊಂಡಿರ್ತೀರಾ ಫಸ್ಟ್ ಕ್ಲಾಸ್ ಚೆನ್ನಾಗಿದ್ದೀನಿ ಅನ್ಕೊಂತೀರಾ ಫ್ಯಾಕ್ಟ್ರಿ ನಡೀತಾ ಇಲ್ಲ ಲೇಬರ್ ಬರ್ತಾ ಇಲ್ಲ ಯಾಕೆ ನೀವು ಆ ಫ್ಯಾಕ್ಟ್ರಿ ಎಲ್ಲರೂ ದೂರದಲ್ಲಿ ಕಟ್ಟಿರ್ತೀರಾ ಕಟ್ಟಿರೋ ಜಾಗ ಗೊತ್ತಿಲ್ಲದೆ ಇದ್ದ ಪಕ್ಷದಲ್ಲಿ ಮುಗಿಯಿತು ಇಂಡಸ್ಟ್ರಿಯಲ್ ಶೆಡ್ ಅಂತಾರೆ ಸರ್ಕಾರದವ್ರು ಆ ರೋಡು ಆ ದೇವಸ್ಥಾನದ ಮೇಲೆ ಹೊಟ್ಟಾಗಿರುತ್ತೆ ಗೊತ್ತಿರಲ್ಲ ಲೇಔಟ್ ಮಾಡೋನು ಅಯ್ಯೋ ಬಿಡ್ರಿ ನಾವು ಎಷ್ಟೊಂದು ಹುತ್ತ ಹೊಡೆದಾಕಿದೀವಿ ಇದು ಯಾವ ಅನ್ಕೊತಾನೆ ಆದ್ರೆ ಒಂದು ಮೂಗು ಹುತ್ತ ಹುಡ್ಕಿದ್ರೆ ನಾಲ್ಕು ತಲೆಮಾರ್ ವಂಶ ನಿರ್ವಂಶ ಟ್ರ್ಯಾಕ್ಟರ್ ಓಡಿಸಿದವನ್ಗೂ ಅಷ್ಟೇ ಡೀಸೆಲ್ ಹಾಕೊಂಡು ಅವನು ಓಡಿಸಿದವನ್ಗೂ ಅಷ್ಟೇ ಜಾಗದ ಓನರ್ಗೂ ಅಷ್ಟೇ ಜಾಗದಲ್ಲಿ ಯಾರು ನಿವೇಶನ ಕೊಂಡ್ಕೊತಾನೆ ಅವನಿಗೂ ಅಷ್ಟೇ ಅಂದ್ರೆ ಎಲ್ಲರಿಗೂ ಸಮ ಪಾಲ್ ಕೊಡ್ತಾನೆ ಇದು ಸತ್ಯ 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 ಅಂತ ಮುಖಾಂತರ ಹೇಳಿ